ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಐ ಹೋಪ್ ಎಲ್ಲರೂ ಆರಾಮಿದ್ದೀರಿ, ಸೇಫ್ ಆಗಿದ್ದೀರಿ ಅಂದ್ಕೊಂಡಿರ್ತೀನಿ. ಇವತ್ತು ನಾನು ಏನು ಮಾಡಾಗತ್ತೀನಿ ಅಂತ ಹೇಳ್ತೀನಿ. ಸ್ಪೈಸಿ ಆಗಿರೋವಂಥದ್ದು, ಸೂಪರ್ ಆಗಿರೋವಂಥದ್ದು, ಟೇಸ್ಟಿ ಆಗಿರೋವಂಥದ್ದು ಸ್ಪೈಸಿ ಸುರ್ಮೈ ಫಿಶ್ ಫ್ರೈ ನಾನು ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಇವತ್ತು ನಮ್ಮ ಮನೆಯೊಳಗೆ ಡೇಸಿ, ನಮ್ಮ ಡೇಸಿ ಒಳಗಡೆ ಬಂದತ್ತಲ್ಲಿ ನಾನಿವತ್ತು ಫಿಶ್ ಫ್ರೈ ಮಾಡಾಕತ್ತೀನಿ. ಸೊ ಇನ್ನು ಶ್ರವಣ್ ಮುಗೀತು, ನಾನ್ ವೆಜ್ ಅಂತೂ ಸ್ಟಾರ್ಟ್, ಡೈಲಿ ಅಂತೂ ಇಲ್ಲ, ವೀಕಲ್ಲಿ 2 ಸಲ ಮಾಡ್ತೀವಿ. ಸೊ ಇವತ್ತು ನಾನು ಸುರ್ಮೈ ಫಿಶ್ ಫ್ರೈ ಮಾಡ್ತೀನಿ. ಸೊ ನೀವು ನೋಡು ಅಂದರೆ ನಮ್ಮ ಮನೆ ಒಳಗೆ ನಾನು ಹೆಂಗೆ ಮಾಡ್ತೀನಿ ಅಂತ ನೀವು ನೋಡ್ತಿರೋದಲ್ಲ ರೀ. ಹೆಂಗಂದ್ರೆ ಬರ್ರಿ, ಭಾಳ ಲೇಟ್ ಮಾಡೋದು ಬೇಡ, ಭಾಳ ಮಾತಾಡೋದು ಬೇಡ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಓಕೆ ಫ್ರೆಂಡ್ಸ್, ಮೊದಲಿಗೆ ಫಿಶ್ಗೆ ಏನೇನು ಬೇಕಂತ ಹೇಳ್ತೀನಿ ನೋಡಿರಿ. 1 ಸ್ಪೂನ್ ಆಗೋಷ್ಟು ಕೊರಿಯಾಂಡ್ರ್ ಪೌಡ್ರು, 1 ½ ಸ್ಪೂನ್ ಜೀರಿಗೆ, 1 7 ರೆಡ್ ಚಿಲ್ಲಿ, ಆಮೇಲೆ ಹುಣಸೆಹಣ್ಣು. ನೋಡಿರಿ, ನಾನು ಒಂದಾಗಿ ಹೇಳ್ತೀನಿ. ಸ್ವಲ್ಪ ಆಯಿಲ್ ಹಾಕಿನಿ. 1 ½ ಸ್ಪೂನ್ ಆಗೋಷ್ಟು ಕೊರಿಯಾಂಡ್ರ್ ಕಾಳು, 1 ½ ಸ್ಪೂನ್ ಆಗೋಷ್ಟು ಜೀರಿಗೆ, 1 2 ಚಿಟಿಕೆ ಆಗೋಷ್ಟು ಮೆಂತ್ಯ. ಸೊ ಇದನ್ನು ಇಷ್ಟು ಚಂದ ನೀವು ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗ್ತೈತಿ. ಸೊ ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇಟ್ಟಿರಿ, ಹೈ ಫ್ಲೇಮ್ ಒಳಗೆ ಇಡಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ಇದು ನೋಡಿರಿ, ರೆಡ್ ಚಿಲ್ಲಿ, 1 8 ತೊಗೊಂಡೆ ನಾನು, ಯಾಕಂತಂದರೆ ಫಿಶಿಗೆ ಸ್ವಲ್ಪ ಖಾರ ಜಾಸ್ತಿ ಇತ್ತಂತಂದರೆ ಭಾಳ ರುಚಿ ಮತ್ತು ಟೇಸ್ಟಿ ಆಗ್ತತಿ. ಸೊ ಇವಾಗ ಇದು ಇಷ್ಟನ್ನು ನಾವು ರುಬ್ಕೋಬೇಕಾಗ್ತೈತಿ. ಸೊ ಪೇಸ್ಟ್ ರೆಡಿ ಮಾಡ್ಕೋಬೇಕಾಗ್ತೈತಿ. ಇನ್ನು ಏನೇನು ಬೇಕಂತ ನಾನು ಹೇಳ್ತೇನೆ ನೋಡಿರಿ. ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಬೆಳ್ಳುಳ್ಳಿ, ಹಸಿ ಶುಂಠಿ, ಇದಿಷ್ಟು ನೀವು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಪೇಸ್ಟ್ ರೆಡಿ ಮಾಡ್ಕೋರಿ. ಸೊ ನೋಡಿರಿ, ಇವಾಗ ಪೇಸ್ಟ್ ರೆಡಿ ಆಗೈತೆ ನಮ್ದು. ಈ ಥರ ಪೇಸ್ಟ್ ಆಗಬೇಕು, ಭಾಳ ರುಚಿ ಆಗ್ತಾವೆ, ಭಾಳ ಟೇಸ್ಟಿ ಆಗ್ತಾವೆ. ಸೊ ನೀವು ಮನೆಯೊಳಗೆ ಟ್ರೈ ಮಾಡಿರಿ. ಇಲ್ಲಿ 1 ½ ಲೆಮನ್ ತೊಗೊಂಡೆ ನಾನು. ಇದು ಲೆಮನ್ ಜ್ಯೂಸ್, ಮೊದಲಿಗೆ ಫಿಶನ್ನು ನಾನು ಕ್ಲೀನಾಗಿ ವಾಶ್ ಮಾಡಿದ್ನಿ. ಸೊ ಇದು ಸಾಲ್ಟ್ ಐತಿ, ಸಾಲ್ಟ್ ಹಾಕಾಕತ್ತೀನಿ ನೋಡಿರಿ ನಾನು. ಸೊ ಚಂದ ನೀವು ಇದಕ್ಕೆ ಮ್ಯಾರಿನೇಟ್ ಮಾಡಿ ಇಡಬೇಕಾಗ್ತೈತಿ, ಅಂದರೆ ಭಾಳ ಟೇಸ್ಟಿ ಆಗ್ತಾವೆ, ಭಾಳ ರುಚಿ ಆಗ್ತಾವೆ. ಇದು ಲೆಮನ್ ಜ್ಯೂಸ್ ನಾನು ಮೊದಲು ವಾಶ್ ಮಾಡಿಟ್ಟಿದ್ನಿ. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಟರ್ಮರಿಕ್ ಪೌಡ್ರ್ ಕೂಡ ಹಾಕ್ಸ್ಬೇಕು ಇದಕ್ಕೆ. ಸೊ ಫ್ರೆಂಡ್ಸ್, ಯಾರಿಗೆಲ್ಲ ಫಿಶ್ ಇಷ್ಟ ಹೌದಲ್ರಿ, ಅವರು ಬೇಗನೆ ಲೈಕ್ ಮಾಡಿರಿ. ನಮ್ಮ ಮನೆಯೊಳಗೆ ಪ್ರೀತಮಗೆ ಭಾಳ ಇಷ್ಟ ಸುರ್ಮೈ ಫಿಶ್, ನನಗೂ ಕೂಡ ನನ್ನ ಫೇವ್ರೇಟ. ಸೊ ಇವಾಗ ನಾನು ಇನ್ನೊಂದ್ಸಲ ಹೇಳ್ತೇನೆ ನೋಡಿರಿ. ಲೆಮನ್ ಜ್ಯೂಸು, ಸಾಲ್ಟು, ಟರ್ಮರಿಕ್ ಪೌಡ್ರು ಇದಿಷ್ಟೂ ನಾವು ಹಚ್ಚಿ ಮ್ಯಾರಿನೇಟ್ ಮಾಡಿ 1 5 ನಿಮಿಷ ಇಲ್ಲ 10 ನಿಮಿಷ ನಾವು ಇಡಬೇಕಾಗ್ತೈತಿ. ಸೊ ಎಷ್ಟು ನಿಮಿಷ ಇಡ್ತೇವೋ ಅಷ್ಟು, 1/2 ಗಂಟೆ ಆದರೂ ನಾವು ಇಡ್ಬೋದು. ಭಾಳ ರುಚಿ ಆಗ್ತಾವೆ, ಭಾಳ ಟೇಸ್ಟಿ ಕೂಡ ಆಗ್ತಾವೆ. ಸೊ ನನಗಂತೂ ಫಿಶ್ ಅಂತಂದರೆ ನನಗೆ ಭಾಳ ಇಷ್ಟ. ಚಿಕ್ಕವಳು ಇರೋದ್ರಿಂದ ನಾನು ಫಿಶ್ ತಿಂತೀನಿ. ನನಗೆ ಚಿಕನ್ ಮಟನ್ ಇಷ್ಟ ಆಗಲ್ಲ, ಫಿಶ್ ನನ್ನ ಫೇವ್ರೇಟ. ಸೊ ನೋಡಿರಿ, ಪ್ರೀತಮ್ ಕೂಡ ನನಗೆ ಹೆಲ್ಪ್ ಮಾಡಾಕತ್ತಾನ. ಪ್ರೀತಮನು ನನ್ನ ಜೊತೆ ಮ್ಯಾರಿನೇಟ್ ಮಾಡಾಕತ್ತಾನೆ ನೋಡಿರಿ, ಬೇಡ ಅಂತಂದರೆ ಕೇಳವಲ್ಲ. ಸೊ ಇವಾಗ ನೋಡಿರಿ, ಇದು ಟರ್ಮೆರಿಕು, ಆಮೇಲೆ ಸಾಲ್ಟು, ಲೆಮನ್ ಜ್ಯೂಸ್, ಇದಿಷ್ಟು ಹಚ್ಚಿ ನಾವು ಚಂದ ಮ್ಯಾರಿನೇಟ್ ಮಾಡಿಟ್ಟಿವಿ ಅಂತಂದರೆ ವಾವ್, ಸೂಪರ್ ನೋಡಿರಿ, ಸೂಪರ್ ಆಗಾಗ್ತೈತಿ. ಸೊ ರೆಸ್ಟೋರೆಂಟ್ಗೆ ಹೋಗೋದಂತೂ ನಾವು ಮರೆತೇ ಬಿಟ್ಟೀವಿ. ಮನೆ ಒಳಗೆ ನಾವು ಈ ಥರ ಮಾಡ್ಕೊಂಡು ತಿಂದ್ವಿ ಅಂತಂದರೆ ಆರಾಮಾಗಿ ಹೊಟ್ಟೆ ತುಂಬ ನಾವು ಊಟ ಮಾಡ್ಬೋದು. ಹೊರಗಡೆ ಹೋದ್ವಿ ಅಂತಂದರೆ ಅಷ್ಟು ಒಂದೊಂದು ಪೀಸ್ ಇರ್ತೈತಿ. ಸೊ ಜಾಸ್ತಿ ದುಡ್ಡು ಕೂಡ ಕೊಡಬೇಕಾಗ್ತೈತಿ ನಾವು. 1 10 ನಿಮಿಷ ಇಟ್ಟಿರ್ರಿ. ನೆಕ್ಸ್ಟ್ ಇದು ನೋಡಿರಿ, ಮಸಾಲೆ ನಾನು ರೆಡಿ ಮಾಡ್ಕೊಂಡಿದ್ದೆ ಅಲ್ರಿ, ಇದನ್ನು ಕೂಡ ನಾವು ಮ್ಯಾರಿನೇಟ್ ಮಾಡಬೇಕಾಗ್ತೈತಿ. ಸ್ವಲ್ಪ ಸ್ವಲ್ಪ ತೊಗೊಂಡ ನೀವು ಇದಕ್ಕೆ ಚಂದ ನೀವು ಈ ಥರ ಹಚ್ಚಬೇಕಾಗ್ತತಿ. ಸೊ ಈ ಥರ ಮ್ಯಾರಿನೇಟ್ ಮಾಡಿಬಿಟ್ಟ ನೀವು 1 1/2 ಗಂಟೆ ಇಲ್ಲ ಅಂದರೆ 1 10 ನಿಮಿಷ ಆದರೂ ಇಡ್ಬೋದು ನೀವು. ನೀವು ನಾಳೆ ಮಾಡ್ತೀರಿ ಅಂತ ಅಂದರೆ ನೈಟ್ ಕೂಡ ನಾವು ಮ್ಯಾರಿನೇಟ್ ಮಾಡಿ ಇಡ್ಬೋದು. ಸೊ ಈಗ ಎಲ್ಲರೂ ವೇಟ್ ಮಾಡಾಕತ್ತಾರು ಫಿಶ್ ಫ್ರೈ ಮಾಡೋದು. ಎಲ್ಲ ನನ್ನ ಹಿಂದೆ ನಿಂತಾರ, ಸಾಕ್ಷಿ, ಪ್ರೀತ, ಸೃಷ್ಟಿಗೆ ಅಷ್ಟು ಇಷ್ಟ ಇಲ್ಲ, ಉಳಿದವ್ರಿಗೆಲ್ಲ ಭಾಳ ಇಷ್ಟ ಫಿಶ್. ನೋಡಿರಿ, ಈ ಥರ ಚಂದ ನೀವು ಇದಕ್ಕೆ ಹಚ್ಚಿ ಮ್ಯಾರಿನೇಟ್ ಮಾಡಿಟ್ಟಿರಂತಂದರೆ ಇದಕ್ಕೆ ಏನು ಗೊತ್ತ್ರಿ, ಏನು ಗೊತ್ತ್ರಿ, ಸ್ವಲ್ಪ ಖಾರ, ಉಪ್ಪು, ಹುಳಿ ಜಾಸ್ತಿ ಇತ್ತಂತಂದರೆ ವಾವ್, ಸೂಪರ್ ಟೇಸ್ಟ್ ಬರ್ತದೆ ನೋಡಿರಿ. ಸೊ ಯಾರಿಗೆಲ್ಲ ಇಷ್ಟ ಹೌದಲ್ರಿ, ಬೇಗನೆ 1 1 ಆದರೂ ಲೈಕ್ ಮಾಡಿರಿ. ಚೆಂದ ಮ್ಯಾರಿನೇಟ್ ಮಾಡಿ ನಿಮ್ಮ 1 30 ನಿಮಿಷ ಇಡ್ರಿ, ಆಮೇಲೆ ಹೇಳ್ತೇನೆ ನಾನು ಫ್ರೈ ಮಾಡೋದು. ಸೊ ಇವಾಗ ಉಳಿದಿರೋ ಮಸಾಲೆ ಸ್ವಲ್ಪ ಇಟ್ಕೋಬೇಕಾಗ್ತೈತೆ ನೀವು ಲಾಸ್ಟಿಗೆ ಏನು ಮಾಡೋದಂತ ಹೇಳ್ತೀನಿ. ಇದು ನೋಡಿರಿ, ನಾನು ತವ ಇಟ್ಟೇನಿ. ಇವಾಗ ಆಯಿಲೇನು ಜಾಸ್ತಿ ಬೇಕಾಗಂಗಿಲ್ಲ ಇದಕ್ಕೆ, ಸ್ವಲ್ಪ ಬಿಸಿ ಆಗಲಿ ರೀ ಇದು. ನೆಕ್ಸ್ಟ್ ಕೇರ್ಫುಲ್ಲಾಗಿ ನೀವು ಫಿಶ್ ಫ್ರೈ ಮಾಡ್ಕೋಬೇಕಾಗ್ತೈತಿ, ಯಾಕಂತಂದರೆ ಆಯಿಲ್ ಭಾಳ ಬಿಸಿ ಇದ್ದಿರ್ತೈತಿ, ಸಿಡಿಯೋ ಚಾನ್ಸಸ್ ಇರ್ತೈತಿ. ಸೊ ನೀವು ಕೇರ್ಫುಲ್ಲಾಗಿ ಮಾಡ್ಕೊರಿ, ನಂಗೆ ಪ್ರಾಕ್ಟೀಸ್ ಅದ, ನಾನು ಮಾಡ್ತಿರ್ತೇನೆ.
ಸೊ ಹಾಕಿದ ತಕ್ಷಣ ನೀವು ಸ್ಪೂನಿಂದ ಟರ್ನ್ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂತಂದರೆ ಮಸಾಲೆ ಇದ್ದಿರ್ತೈತಲ್ರಿ ಎಲ್ಲ ಎಣ್ಣೆ ಒಳಗೆ ಬಿಟ್ಕೋತೈತಿ. ಒಂದು 5 ನಿಮಿಷ ಇಲ್ಲ ಒಂದು 2 ಸೆಕೆಂಡ್ ಆದಮೇಲೆ ನೀವು ಟರ್ನ್ ಮಾಡ್ಬೋದು. ಸೊ ಚಂದ ಫ್ರೈ ಮಾಡ್ಕೋಬೇಕಾಗ್ತೈತಿ ನಾವು ನೋಡ್ರಿ. ಟರ್ನ್ ಮಾಡ್ಬೇಕಂದ್ರೂ ಕೇರ್ಫುಲ್ಲಾಗಿ ಮಾಡಬೇಕಾಗ್ತೈತಿ ನೀವು, ಇಲ್ಲಾಂದರೆ ಎಣ್ಣೆ ಭಾಳ ಕೆಟ್ಟ ಸಿಡಿತದ ರೀ ನೋಡ್ರಿ. ವಾವ್, ನನಗೆ ಫಿಶ್ ಇತ್ತಂತಂದ್ರೆ ಭಾಳ ಬೇಗ ಹಸುವಾಗ್ತೈತಿ, ಇಲ್ಲಾಂದರೆ ಡೈಲಿ ಹಸುವಾಗಿಲ್ಲ, ಯಾಕಂತಂದ್ರೆ ನನ್ನ ಫೇವ್ರೇಟ್ ಫಿಶ್ ಅಂತಂದರೆ ಏನು ಗೊತ್ತಿಲ್ಲ, ಮೂರು ಸರ್ತಿ ಊಟ ಮಾಡ್ತೀನಿ. ಸರಿ ನೋಡ್ರಿ, ಅದು ನೆಕ್ಸ್ಟ್ ಇನ್ನೂ 2 ಇತ್ತದ್ದು ಕೂಡ ನಾನು ಫ್ರೈ ಮಾಡ್ಕೊರಾಗತ್ತೀನಿ. ಚಂದ ಫ್ರೈ ಮಾಡ್ಕೊರಿ. ಸೊ ಯಾರಿಗೆಲ್ಲ ಬಾಯೊಳಗೆ ನೀರು ಬರಾಕತ್ತಾವೆ ಹೇಳ್ರಿ ನಂಗೆ ಕಾಮೆಂಟ್ ಮಾಡಿಬಿಟ್ಟು, ಫಿಶ್ ಹೆಂಗೆ ಮಾಡೀನಿ ಅಂತ ಹೇಳ್ರಿ ನೋಡ್ರಿ. ಚಂದ ಫ್ರೈ ಮಾಡ್ಕೊರಿ. ಇದ್ರ ಜೊತೆಗೆ ನೀವು ರೋಟಿ, ರೈಸ್ ಇಲ್ಲ ಹಂಗೆ ಕೂಡ ತಿನ್ಬೋದು ನೀವು. ಮಸಾಲೆ ಅಂತೂ ಸೂಪರ್ ಆಗಿರ್ತೈತೆ ರೀ. ವಾವ್, ಮಸ್ತ ನೋಡ್ರಿ. ನನಗೂ ಕೂಡ ವೇಟ್ ಮಾಡೋಕ್ಕಾಗಿಲ್ಲ, ಬೇಗ ಬೇಗ ನಾನು ಮಾಡಿ ಮೊದಲು ಫಸ್ಟ್ ಊಟಕ್ಕೆ ಕುಂತೀನಿ ನಾನು. ಓಕೆ ನೋಡ್ರಿ, ಇವಾಗ ಲಾಸ್ಟಿಗೆ ನಾವು ಸ್ವಲ್ಪ ಮಸಾಲೆ ಇಟ್ಕೊಂಡಿದ್ವಲ್ರಿ, ಅದನ್ನು ಇದ್ದ ತವಾಕನ ನೀವು ಹಾಕಬೇಕಾಗ್ತತಿ. ಸೊ ಏನು ಮಾಡೋದಂತ ಹೇಳ್ತೀನಿ ನಾನು. ಭಾಳ ರುಚಿ ಆಗ್ತಾವ ರೀ, ಒಂದ್ಸಲ ನೀವು ಟ್ರೈ ಮಾಡಿಬಿಟ್ಟು ನೋಡ್ರಿ. ಸೊ ಇವಾಗ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊರಿ, ಮತ್ತು ಅದು ಮಿಕ್ಸರ್ ಬಂಡಿ ಒಳಗೆ ಸ್ವಲ್ಪ ನೀರು ಹಾಕ್ರಿ. ಇದ್ರೊಳಗೆ ಸ್ವಲ್ಪ ಪೇಸ್ಟ್ ರೆಡಿ ಮಾಡ್ಕೋಬೇಕಾಗ್ತತಿ, ಸ್ವಲ್ಪ ಫ್ರೈ ಮಾಡ್ಕೊರಿ. ಇದನ್ನು ಲಾಸ್ಟಿಗೆ ಏನು ಮಾಡೋದಂತ ಹೇಳ್ತೇನೆ ನಾನು. ಇದಕ್ಕೆ ನೋಡ್ರಿ ಇವಾಗ ಕರಿಬೇವು ಇರ್ತೈತಲ್ರಿ, ಅದನ್ನು ಹಾಕ್ರಿ. ವಾವ್, ಇಷ್ಟು ಚಂದ ವಾಸನೆ ಬರ್ತೈತೆ ರೀ, ಸೂಪರ್ ಆಗ್ತೈತೆ ನೋಡ್ರಿ. ಸೊ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊರಿ, ಆಮೇಲೆ ಏನು ಮಾಡೋದಂತ ಹೇಳ್ತೀನಿ. ಸೊ ಫ್ರೆಂಡ್ಸ, ನಿಮಗೆ ನಂದ ಇವತ್ತಿನ ವಿಡಿಯೋ ಇಷ್ಟ ಆಗ್ತಂತಂದರೆ ಬೇಗ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ ಯಾರು ಹೊಸಬ್ರಿ ಇದ್ದಾರೆ ಅವರು. ಹಂಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಐತಿ, ಅದನ್ನು ಕೂಡ ನೀವು ಪ್ರೆಸ್ ಮಾಡಿರಿ. ಸೊ ಇವಾಗ ನೆಕ್ಸ್ಟ್ ನೋಡಿರಿ, ನಾನು ಫಿಶ್ ಫ್ರೈ ಮಾಡ್ಕೊಂಡಿದ್ದೆಲ್ಲ ಅದನ್ನು ಇದಕ್ಕೆ ಹಾಕಾಕತ್ತೀನಿ. ಸೊ ಆ ಮಸಾಲೆ ಇದೆ ಅಲ್ರಿ, ಇದಕ್ಕೆ ಮೇಲ್ಗಡೆ ಸೊ ಕಾಶನ್ನು ನೀವು ಸ್ಪೂನಿಂದ ಈ ಥರ ಹಚ್ಚಬೇಕಾಗ್ತೈತಿ. ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊರಿ, ಸೊಕಾಶ್ ಸ್ಲೋ ನೀವು ಟರ್ನ್ ಮಾಡಬೇಕಾಗ್ತೈತಿ, ಇಲ್ಲಾಂತಂದರೆ ಫಿಶ್ ಕಟ್ ಆಗ್ತೈತಿ. ಸ್ವಲ್ಪ ನೋಡ್ಕೊಂಡು ನೀವು ಸೊಕಾಶನ್ನು ಕೇರ್ಫುಲ್ಲಾಗಿ ಟರ್ನ್ ಮಾಡಿರಿ ನೋಡಿರಿ. ಸೂಪರ್ ಹೋದಲ್ರಿ, ಚಂದ ಮಸಾಲೆ ಎಲ್ಲ ಹಚ್ಚಿ ಇನ್ನೊಂದು ಸಲ ನೀವು ಭಾಳೇನು ಬೇಡ, ಒಂದು 2 ನಿಮಿಷ ನೀವು ಫ್ರೈ ಮಾಡಿರಂತಂದರೆ ಆಯ್ತಾ. ತೆಗಿಬೇಕಂತಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ತೆಗೀರಿ, ಇಲ್ಲಾಂದರೆ ಕಟ್ ಆಗ್ತೈತದ ನೋಡಿರಿ. ಓಕೆ ನೋಡ್ರಿ, ನಾನು ತೆಗ್ದೀನಿ ಇವಾಗ ನೋಡ್ರಿ. ಸ್ಪೈಸಿ ಸುರ್ಮೈ ಫಿಶ್ ಫ್ರೈ ನಮ್ದು ರೆಡಿ ಆಗೈತಿ. ಇವಾಗ ಯಾರಿಗೆಲ್ಲ ಫಿಶ್ ಫೇವ್ರೇಟ್ ಹೌದಲ್ರಿ, ಅವರು ಬೇಗನೆ ಲೈಕ್ ಮಾಡಿರಿ ನೋಡ್ರಿ. ಇವಾಗ ನೆಕ್ಸ್ಟ್ ಇನ್ನೊಂದು ಇದೆ, ನಾನು ಅದನ್ನು ಕೂಡ ಮಾಡಾಕ್ತೀನಿ. ಸೊ ನೀವು ಕೂಡ ನಿಮ್ಮ ಮನೆ ಒಳಗೆ ಯಾರಿಗೆಲ್ಲ ಫಿಶ್ ಇಷ್ಟ ಹೌದಲ್ರಿ ಚಿಕ್ಕ ಮಕ್ಕಳಿಗದು, ಈ ಥರ ಒಂದ್ಸಲ ಆದರೂ ನೀವು ಟ್ರೈ ಮಾಡಿಬಿಟ್ಟು ನೋಡ್ರಿ. ಭಾಳ ಅಂದರೆ ಭಾಳ ಸ್ಪೈಸಿ, ಚಂದ ಹುಳಿ ಹುಳಿ, ಖಾರ ಖಾರ, ಮಸ್ತ್ ಹತ್ತದ್ರಿ. ನನಗಂತೂ ಭಾಳ ಇಷ್ಟ ಇದೆ. ಸೊ ಇವಾಗ ನೋಡಿರಿ, ನಾನು ಅಷ್ಟೂ ಮಸಾಲೆ ಎಲ್ಲ ಹಚ್ಚಾಯ್ತು. ಓಕೆ, ನಾನು ಗ್ಯಾಸಲ್ಲಿ ಲೋ ಫ್ಲೇಮ್ ಒಳಗಿಟ್ಟೇನಿ, ಇನ್ನೂ ಒಂದು ಫಿಶ್ ಇದೆ. ಓಕೆ ನೋಡಿರಿ, ಇವಾಗ ಸೊಕಾಶ ತೆಗಾಗತ್ತೀನಿ ನಾನು. ತೆಗಿಬೇಕಂತಂದರೆ ಕೇರ್ಫುಲ್ಲಾಗಿ ತೆಗಿಬೇಕಾಗ್ತೈತಿ. ಓಕೆ ನೋಡಿರಿ, ಯಾರಿಗೆ ಬೇಕು ತಗೋರಿ. ಓಕೆ ಫ್ರೆಂಡ್ಸ್, ನೋಡಿರಲ್ರಿ ಫಿಶ್, ಸುಮ್ಮನೆ ಫಿಶ್ ಫ್ರೈ ಹೆಂಗೆ ಮಾಡೋದಂತ. ನಿಮಗೆಲ್ಲ ಇಷ್ಟ ಆಯ್ತಂತಂದರೆ ಏನು ಮಾಡಿರಿ ಹೇಳ್ರಿ, ಬೇಗನ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ ಯಾರು ಹೊಸಬ್ರಿದ್ದಾರೆ ಅವರು. ಪಕ್ಕದಲ್ಲಿ ಬೆಲ್ ಐಕಾನ್ ಐತಿ, ಅದನ್ನು ಕೂಡ ಪ್ರೆಸ್ ಮಾಡಿರಿ. ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರ್ರಿ, ಸೇಫ್ ಆಗಿರ್ರಿ. ಟೇಕ್ ಕೇರ್, ಲವ್ ಯು ಆ್ಯಂಡ್ ಬಾಯ್ ಬಾಯ್.